ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸವತ್ತಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ SSLC ರಿಸಲ್ಟ್ನು ಯಾರು ಎಕ್ಸಾಮ್ ಯಾರು ಬರೆದಿದ್ರ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನ್ಯೂಸ್. ಸ್ನೇಹಿತರೆ, ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನ ಹುಡುಗರು ಎಕ್ಸಾಮ್ ಕೂಡ ಬರೆದಿದ್ದಾರೆ ಸ್ನೇಹಿತರೆ. ಈಗ ನೋಡ್ಬೋದು ಸ್ನೇಹಿತರೆ, ಯಾಕಂದರೆ ಮೇ 12 ತಿಂಗಳಿಗೆ ಎಲ್ಲರದು ರಿಸಲ್ಟ್ ಕೂಡ ಬಿಡಬೇಕಾಗಿತ್ತು ಸ್ನೇಹಿತರೆ. ಯಾಕಂದರೆ ಒಂದು ಸ್ವಲ್ಪ ತಡವಾದ ಕಾರಣದಿಂದ ಯಾಕಂದರೆ ಡೇಟನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ಡೇಟ್ ಅಂದರೆ ಸ್ನೇಹಿತರೆ, ಯಾವ ಡೇಟಿಗೆ ಬರುತ್ತೆ ಎಕ್ಸಾಮ್ ರಿಲೇಟ್ ಅಂತೂ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನ ಎಕ್ಸಾಮ್ ಹುಡುಗರು ಬರೆದು ವೇಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಂದು ಬರುತ್ತಾ, ನಾಳೆ ಬರುತ್ತಾ, ಒಂದು ವಾರದಿಂದ ಬರುತ್ತಾ, ಯಾವಾಗ ಬರುತ್ತೆ, ಕಂಫರ್ಮ್ ಇನ್ನೂ ಡೇಟ್ ಬಿಟ್ಟಿಲ್ಲ ಅಂತ ಎಲ್ಲರೂ ಹುಡುಗರು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನ ಈಗ ಎಕ್ಸಾಮಲ್ಲಿ ಗೊಂದಲಕೊಂಡು ಹುಡುಕಿದ್ದಾರೆ ಸ್ನೇಹಿತರೆ. ನೋಡು ಸ್ನೇಹಿತರೆ, ಭಾಳಷ್ಟು ಜನ ಈಗ ಗಾಬರಿ ಕೂಡ ಆಗಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಪಾಸ್ ಮಾಡ್ತಾರಲ್ವ, ಪಾಸ್ ಆಗಿದ್ವೇ ಇಲ್ಲ ಅಂತ ಎಲ್ಲರೂ ಹುಡುಗರಲ್ಲಿ ಟೆನ್ಷನ್ ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ರಜೆ ಆದ ಕಾರಣದಿಂದ ಸ್ವಲ್ಪ ವ್ಯಾಲ್ಯುವೇಷನ್ ಹೆಚ್ಚಿಗೆ ಆಗಿದೆ ಸ್ನೇಹಿತರೆ. ಯಾಕಂದರೆ ವ್ಯಾಲ್ಯುವೇಷನ್ ಸ್ವಲ್ಪ ಹೆಚ್ಚಿಗೆ ಆಗುತ್ತಿದೆ ಸ್ನೇಹಿತರೆ. ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ. ಯಾಕಂದರೆ ಮೇ 12 ಎಟ್ಟೊತ್ತಿದ್ರು ಅವರು ರಿಸಲ್ಟ್ ಕೂಡ ಬಿಡಬೇಕಾಯಿತು ಸ್ನೇಹಿತರೆ. ಅದು ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರಿಗೆ ಎಕ್ಸ್ಚೇಂಜ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಯಾಕಂದರೆ ಈ ಡೇಟಿಗೆ ನಿಮಗೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಯಾವ ಡೇಟ್ ಅಂದರೆ ಈಗ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನ ಈಗ ಮೇ 12 ಬರುತ್ತೆ ಅಂತ ಕಾದು ಕುಂತಿದ್ದಾರೆ ಸ್ನೇಹಿತರೆ. ಯಾಕಂದರೆ ಹುಡುಗರು ಅವಾಗೇ ಬರುತ್ತೆ ನಾನು ಕುಂತಿದ್ದೆ ಸ್ನೇಹಿತರೆ. ಆದರೆ ಯಾಕಂದರೆ ಎಕ್ಸ್ಚೇಂಜ್ ಡೇಟ್ ಮಾಡಿದ್ದೆ ಸ್ನೇಹಿತರೆ, ಯಾವತ್ತಂದರೆ ಸ್ನೇಹಿತರೆ ನಿಮಗೆ ನೋಡ್ಬೋದು ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಜನ ಹುಡುಗರು ಈಗ ಆಲ್ರೆಡಿ ಎಕ್ಸಾಮ್ ಬರೆದು ಒಂದು ತಿಂಗಳು ಕೂಡ ಆಯಿತು ಸ್ನೇಹಿತರೆ. ಯಾಕಂದರೆ ತಿಂಗಳು ಕೂಡ ಆಗಿ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಮೊನ್ನೆ ಎಲ್ಲ ಕಡೆ ಅನೌನ್ಸ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಅನೌನ್ಸ್ ಕೂಡ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ, ಯಾವ ಡೇಟಿಗೆ ಬರುತ್ತೆ ಅಂದರೆ ಸ್ನೇಹಿತರೆ 15 ಬರ್ಬೋದು ಸ್ನೇಹಿತರೆ, ಮತ್ತು 14 ಬರ್ಬೋದು. 15 ಲಾಸ್ಟ್ ಡೇಟ್ ಆಗುತ್ತೆ ಸ್ನೇಹಿತರೆ. ಮೇ 15 ಸ್ನೇಹಿತರೆ ಲಾಸ್ಟ್ ಡೇಟ್ ಆಗುತ್ತೆ, ಅವಾಗೇ ನಿಮಗೆ ಎಕ್ಸಾಮ್ ರೇಟ್ ಬಿಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ. ಅದೇ ಲಾಸ್ಟ್ ಕಡೆ ರೇಸ್ಟ್ ಆಗುತ್ತೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, 12-3 ದಿನ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ. ಲಾಸ್ಟ್ 15 ಬಿಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ, ಮತ್ತು 14 ಬರ್ಬೋದು ಸ್ನೇಹಿತರೆ, ಮತ್ತು 13 ಬರ್ಬೋದು. ಇಷ್ಟರೊಳಗೆ ಮಾತ್ರ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಮತ್ತು ಯಾರ್ಯಾರು ಹುಡುಗರು ಎಕ್ಸಾಮ್ ಬರೆದಾರ ಅವಾಗಿನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಈಗಾಗಲೇ ಚೆಕ್ ಮಾಡ್ಬೇಕಂತಂದರೆ ಇನ್ನು ಮೇ 12 ಬಿಟ್ಟಿಲ್ಲ ಸ್ನೇಹಿತರೆ. ನೀವು ಚೆಕ್ ಮಾಡ್ಬೇಕಂದ್ರೆ ಮೇ 15 ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಚೆಕ್ ಮಾಡಿದ್ರೆ ಖಂಡಿತ ಬರುತ್ತೆ ಸ್ನೇಹಿತರೆ, ಮೇ 15 ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ಕೂಡ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಎಕ್ಸಾಮ್ ಹುಡುಗರು ಬರೆದು ಗಾಬರಿಯಾಗಿದ್ದಾರೆ ಸ್ನೇಹಿತರೆ. ಯಾಕಂದರೆ ಬರುತ್ತೋ ಇಲ್ವಾ, ಬರುತ್ತೋ ಇಲ್ವಾ, ಎಲ್ಲರೂ ಕೂಡ ಪಾಸ್ ಆಗಿದೆಯೋ ಇಲ್ವಾ ಅಂತ ಎಲ್ಲರೂ ಹುಡುಗರು ಹಲವಾರು ಟೆನ್ಷನ್ ಕೂಡ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಜಸ್ಟ್ ಅಂದರೆ ಪಾಸ್ ಮಾಡ್ತೀನಿ ಅಂತ ಹೇಳಿದ ಸ್ನೇಹಿತರೆ, ಪಾಸ್ ಮಾಡ್ತಾನೆ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಸರಿಯಾದ ರೀತಿ ಎಕ್ಸಾಮ್ ಕೂಡ ಬರೆದಿರಿ ಸ್ನೇಹಿತರೆ, ಖಂಡಿತ ಪಾಸ್ ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ನೀವು ಕ್ವಶನ್ಗೆ ತಕ್ಕ ಆನ್ಸರ್ ಕೂಡ ಬರೆದರೆ ಖಂಡಿತ ಅವರು ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ವ್ಯಾಲ್ಯುವೇಷನ್ ಕೂಡ ನಡೀತಾ ಇದೆ ಸ್ನೇಹಿತರೆ. ಈ ಸಂಬಂಧ ಸ್ವಲ್ಪ ಡೇಟ್ ಎಕ್ಸ್ಚೇಂಜ್ ಮಾಡಿ 15 ಎಲ್ಲರೂ ಎಕ್ಸಾಮ್ ಇದ್ದರೆ ರ್ಯಾಲ್ಯುವೇಷನ್ ನಡೆದು ಆಮೇಲೆ ರಿಸಲ್ಟ್ ಕೂಡ ಬಿಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರ್ಯಾರು ವಿಡಿಯೋ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಭಾಳಷ್ಟು ಜನ ಹುಡುಗರು ಗಾಬರಿಗಿದ್ದಾರೆ, ಇನ್ನು ಬರುತ್ತಾ ನಾ ಬರುತ್ತಾ. ನಾ ಕನ್ಫರ್ಮ್ ಡೇಟ್ ಇದೆ ಸ್ನೇಹಿತರೆ, 15 ಲಾಸ್ಟ್ ಡೇಟ್ ಆಗಿರುತ್ತೆ. ಲಾಸ್ಟ್ ಡೇಟಲ್ಲಿ ಬಂದೇ ಬರ್ಬೋದು ಸ್ನೇಹಿತರೆ, 15 ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ರು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಎಕ್ಸಾಮಲ್ಲಿ ನೀವು ಪಾಸ್ ಆಗಿದ್ರೆ ಇಲ್ಲವಂದರೆ ಖಂಡಿತ ನಮಗೆ ಕಮೆಂಟ್ ಮಾಡಿ, ಮತ್ತು ಎಲ್ಲರೂ ಖಂಡಿತ ಪಾಸ್ ಆಗುತ್ತಾರೆ ಸ್ನೇಹಿತರೆ. ಖಂಡಿತ ನಮ್ಗೆ ಹೇಳ್ತೀನಿ, ಖಂಡಿತ ಪಾಸ್ ಆಗುತ್ತಾರೆ ಸ್ನೇಹಿತರೆ. ಎಲ್ಲರೂ ಗುಡ್ ಲಕ್, ಎಲ್ಲರೂ ಒಳ್ಳೆಯದಾಗಲಿ ಸ್ನೇಹಿತರೆ. ಯಾಕಂದರೆ ಎಲ್ಲ ಎಕ್ಸಾಮ್ ಕೂಡ ಬರೆದಿದ್ದಾರೆ ಸ್ನೇಹಿತರೆ, ಖಂಡಿತ ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.